कोविड 19ರಲ್ಲಿ ಜಾಸ್ತಿ ಆದ ಉಲ್ಬಣ ಆದ ಜಾಸ್ತಿ ಎರಡನೇ ಅಲೆ ಹೆಚ್ಚಾದ ಕಾರಣ ಸೋಮಳ್ಳಿನ ಟಾಸ್ಕ್ ಫೋರ್ಸ್ ಸಮಿತಿ ಮತ್ತು ಗ್ರಾಮ ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿ ಆಮೇಲೆ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಇವರೆರಡರ ಸಹಭಾಗಿತ್ವದಲ್ಲಿ ಗ್ರಾಮದೊಳಗೆ ಮತ್ತು ಗ್ರಾಮಸ್ಥರ ದಾನಿಗಳ ಸಹಭಾಗಿತ್ವದಲ್ಲಿ ನಾವು ಸೋಮಳ್ಳಿ ಗ್ರಾಮ ಪಂಚಾಯತ್ ಸರ್ಕಾರಿ ಶಾಲೆಯಲ್ಲಿ ಕೋವಿಡ್ ಕೇರ್ನ ಹೋಮ್ ಐಸೋಲೇಷನ್ ಕೇರ್ನ ಸೆಂಟರ್ನ ನಾವು ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರಾರಂಭ ಆಲ್ರೆಡಿ ಮಾಡಿದ್ದೀವಿ ಯಾರು ಈ ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಬಂದು ಅಡ್ಮಿಟ್ ಆಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇದನ್ನ ಕೆಲವರು ಗ್ರಾಮದಲ್ಲಿ ಕೆಲವು ಮನೆಯೊಳಗಡೆ ತುಂಬ ತೊಂದರೆ ಇದೆ ಅಂದರೆ ತುಂಬ ಇಕ್ಕಟ್ಟಾದ ಜಾಗ ಇರೋದ್ರಿಂದ ಅವರು ಇಲ್ಲಿ ಬಂದು ಗ್ರಾಮ ಪಂಚಾಯತಿಯಲ್ಲಿ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಕೇರ್ ಸೆಂಟರ್ ಮಾಡುವಂಥದ್ದು ಇದಕ್ಕೆ ಕಾರಣ ನಮಗೆ ನಮ್ಮ ಗ್ರಾಮದಲ್ಲಿ ಒಂದು ಕೋವಿಡ್ ಸೆಂಟ್ರ್ ಪೇಷಂಟ್ಸ್ ಇತ್ತು ಪೇಷಂಟ್ ಅವರು ಕೋವಿಡ್ ಪೇಷಂಟ್ ಅವರು ಬಾಣಂತಿ ಹೆಣ್ಮಗಳವರು ಅವಳು ಮನೆಯೊಳಗಡೆ ಅವ್ರು ಕೋವಿಡ್ ಕೇರ್ ಸೆಂಟ್ರಿಗೆ ಹೋಗೋಕ್ಕಾಗದೆ ಸ್ವಲ್ಪ ಭಯಭೀತಾಗಿದ್ದು ಅದಕ್ಕೆ ನಮ್ಮ ಗ್ರಾಮದಲ್ಲೇ ನಾವು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಆಮೇಲೆ ಕೋವಿಡ್ ಕಾರ್ಯಪಡೆ ನಮ್ಮ ಗ್ರಾಮ ಮಟ್ಟದ ಟಾಸ್ಕ್ ಫೋರ್ಸ್ ಸಭೆಯೊಳಗೆ ಚರ್ಚೆ ಮಾಡಿ ನಾವು ಒಂದು ಕೋವಿಡ್ ಹೋಮ್ ಐಸೋಲೇಷನ್ ಕೇರ್ ಸೆಂಟ್ರನ್ನ ಯಾಕೆ ಮಾಡಬಾರ್ದು ಅಂತೇಳಿ ತೀರ್ಮಾನ ತೊಗೊಂಡು ಇವತ್ತು ನಮ್ಮ ಗ್ರಾಮದಲ್ಲಿ ನಾವು ಮಾಡಿದ್ದೇವೆ ಇದು ನಾವು ಇದನ್ನು ಮಾಡಬೇಕಾದ್ರೆ ನಾವು ಹಾಸಿಗೆ ಹಾಕಿ ಮಾಡೋದು ಮಂಚ ಹಾಕಿ ತರೋದು ಅಂತ ಯೋಚನೆ ಮಾಡ್ತಾಯಿದ್ವಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಒಬ್ಬರು ಯೂಟ್ಯೂಬಲ್ಲಿ ಈ ಥರ ಇದೆ ನೋಡಿ ಮಾಡಿ ಮಾಡಬಹುದು ಅಂತ ಹೇಳಿದಾಗ ನಾವು ಇದನ್ನು ಗುಜರಾತ್ ಕಡೆಯಿಂದ ತರಿಸಿದ್ದಾಯಿತು ಗುಜರಾತ್ ಒಂದು ಒಬ್ಬರು ಕಡೆಯಿಂದ ಸ್ನೇಹಿತರ ಕಡೆಯಿಂದ ಅದನ್ನು ಪರ್ಚೇಸ್ ಮಾಡಿಸಿ ತರಿಸಿದ್ದಾಯಿತು ನಮಗೆ ಈಗ ಅದರದ್ದು ಎಕ್ಸ್ಪೆಂಡಿಚರು ಅಂದರೆ ಒಂದು ನಾವು 10 ಬೆಡ್ಗಳದ್ದು ಮಾಡಿದ್ದೀವಿ ನಮಗೆ ಇಲ್ಲಿವರೆಗೂ ಒಂದು 82,000 ರೂಪಾಯಿ ಹತ್ರ ಖರ್ಚಾಗಿದೆ ಅಷ್ಟೇ ಅದ್ರ ಮತ್ತು ಹೊರತಾಗಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಇದ್ರ ಸದುಪಯೋಗ ಪಡ್ಕೋಬೇಕು ಅಂತೇಳಿ ನಾವು ಕೋವಿಡ್ ಹೋಮ್ ಐಸೋಲೇಷನ್ನಲ್ಲಿ ಬಂದು ಪಡ್ಕೋಬೇಕು ಸದುಪಯೋಗ ಅಂತ ಹೇಳ್ತಾ ಇದ್ದೀವಿ ನಾವು ಗ್ರಾಮ ಪಂಚಾಯತಿ ಕಡೆಯಿಂದ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೇಗಿದೆ ನಮ್ಮ ಗ್ರಾಮ ಪಂಚಾಯತಿ ಇಲ್ಲಿವರೆಗೂ ಒಟ್ಟು 45 ಸೋಂಕಿತರು ಇದ್ದರು ಅದರೊಳಗಡೆ ಈಗ ಮಾತ್ರ 14 ಆ್ಯಕ್ಟಿವ್ ಕೇಸಸ್ ಇದ್ದಾವೆ ಇನ್ನು ಉಳಿದವರೆಲ್ಲ ಈಗ ಆಲ್ರೆಡಿ ಅವ್ರದ್ದು ಟೈಮ್ ಇಸ್ 15 ದಿವಸ ಮುಕ್ತಾಯ ಆದ ಕಾರಣ ಅವರೆಲ್ಲ ಹೋಮ್ ಐಸೋಲೇಷನ್ ಆರೋಗ್ಯವಂತರಾಗಿದ್ದಾರೆ ಈಗ ಇನ್ನು 14 ಜನ ಹೋಮ್ ಐಸೋಲೇಷನ್ಲೇ ಇದ್ದಾರೆ ಅವ್ರು ಬಂದು ಸದುಪಯೋಗ ಪಡ್ಕೊಳ್ಳಿ ಅಂತಲೇ ನಾವು ಇದನ್ನ ಮಾಡಿರೋಂಥದ್ದು ಕೊರೋನಾ ಮುಕ್ತ ಗ್ರಾಮ ಮಾಡಲು ಹೌದು ಯಾವ್ಯಾವ ಕ್ರಮ ಕೈಗೊಂಡಿದ್ರಿ ನಾವು ಕೊರೋನಾ ಗ್ರಾಮ ಮುಕ್ತ ಗ್ರಾಮ ಮಾಡಲು ಗ್ರಾಮದಲ್ಲಿ ನಾವು ಸ್ಯಾನಿಟೈಸರ್ ಮಾಡಿಸ್ತಾ ಇದ್ದೀವಿ ಪ್ರತಿ ವಾರ 2 ಸರಿ ನಾವು ಟಾಸ್ಕ್ ಫೋರ್ಸ್ ಸಭೆ ಕರಿತೀವಿ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಆದೇಶದ ಮೇರೆಗೆ ಸರ್ಕಾರದ ಸುತ್ತೋಲೆ ಪ್ರಕಾರ ನಾವು 2 ವಾರದಲ್ಲಿ 2 ಸರಿ ನಾವು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡ್ತೀವಿ ಅದರಲ್ಲಿ ಕೆಲವು ನಿರ್ಣಯಗಳನ್ನು ಪಡಿತೀವಿ ಗ್ರಾಮವನ್ನು ಸ್ಯಾನಿಟೈಸರ್ ಮಾಡಿಸೋಂಥದ್ದು ಆಮೇಲೆ ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ಥರ್ಮೋಮೀಟ್ರು ಮತ್ತು ಆಕ್ಸಿಮೀಟ್ರ್ ಕೊಟ್ಟುಬಿಟ್ಟು ಗ್ರಾಮದಲ್ಲಿ ಯಾರು ಕೋವಿಡ್ ಪೇಷಂಟ್ಸ್ ಇದ್ದಾರೆ ಅವ್ರ ಮನೆಗೆ ಹೋಗಿ ಟೆಂಪರೇಚರ್ ಚೆಕ್ ಮಾಡೋಂಥದ್ದು ಆಗ ಕೋವಿಡ್ ಆದಂಥವ್ರನ್ನ ನಾವು ಮೋಟಿವೇಟ್ ಮಾಡಿಬಿಟ್ಟು ಅವ್ರನ್ನ ನಾವು ಒಂದು ಆತ್ಮಸ್ಥೈರ್ಯ ತುಂಬ ಕೆಲಸ ಮಾಡ್ತಾಯಿದ್ವಿ ಇವಾಗ ನಮಗೆ ಜಿಲ್ಲಾಡಳಿತದಿಂದ ನಮಗೆ ಇಂಥವ್ರು ಇಂಥ ದಿವಸ ಕೋವಿಡಲ್ಲಿ ನಿಮಗೆ ಪಾಸಿಟಿವ್ ಬಂದಿದೆ ಅಂತ ಹೇಳಿದಾಗ ನಾವು ಅವ್ರ ಮನೆ ಹತ್ರ ಹೋಗ್ತೀವಿ ಅವ್ರು ಹೌದು ನಾವು ಫೋನ್ ಮಾಡ್ತೀವಿ ಫಸ್ಟು ಫೋನ್ ಮಾಡ್ತೀವಿ ಫೋನ್ ಮಾಡ್ಕೊಂಡು ಅವ್ರ ಮನೆ ಹತ್ರ ಹೋದಾಗ ಹೌದು ನಿಮಗೆ ಪಾಸಿಟಿವ್ ಆಗಿದೆ ಸರ್ 2 ದಿನದಿಂದ ನನಗೆ ಜ್ವರ ಇತ್ತು ಅಂತ ಹೇಳಿದಾಗ ಹೌದಪ್ಪ ನೀವು ಪಾಸಿಟಿವ್ ಆಗಿದೆ ನೀವು ಮನೆಯಿಂದ ಹೊರಗಡೆ ಬರಬೇಡಿ ಯಾರು ಮನೆ ಜೊತೆ ಸೇರಬೇಡಿ ಅಂತ ಹೇಳಿ ಅವ್ರ ಮನೆ ಹತ್ರ ಹೋಗಿ ಸ್ಯಾನಿಟೈಸ್ ಮಾಡೋದು ಅವರಿಗೆ ಆತ್ಮಸ್ಥೈರ್ಯ ತುಂಬಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ತಮ್ಮ ಹೆಸರು ನನ್ನ ಹೆಸರು ಶ್ರೀನಿವಾಸ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸೋಮಳ್ಳಿ ಗ್ರಾಮ ಪಂಚಾಯತಿ